ಈಶ್ವರಪ್ಪನವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕೆಂಪುಕೋಟೆ ಮೇಲೆ, ದೇಶದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕೆಂಪುಕೋಟೆ ಮೇಲೆ ಯಾವಾಗಲೂ ನ್ಯಾಷನಲ್ ಫ್ಲಾಗ್ ಹಾರಾಡ್ತಾ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಹೋದಾಗ, ದೇಶದ ಅಧ್ಯಕ್ಷರು ಹೋದಾಗ, ಉಪಾಧ್ಯಕ್ಷರು ಹೋದಾಗ ನಾವು ನ್ಯಾಷನಲ್ ಫ್ಲಾಗ್ ಹಾಕೊಂಡು ಹೋಗ್ತಿದ್ದೇವೆ. ಯಾಕೆ ಅಷ್ಟೊಂದು ನ್ಯಾಷನಲ್ ಲೀಡರ್ಸ್ಗಳು ಸತ್ತಾಗ, ಸ್ಟೇಟ್ ಪೀಪಲ್ ಸತ್ತಾಗ, ಕ್ಯಾಬಿನೆಟ್ ಮಿನಿಸ್ಟರ್ ರಾಷ್ಟ್ರದ ಅದು ಗೌರವದ ಸಂಕೇತ. ಸೊ ಇಂಥ ಅದು ಒಬ್ಬ ಮಂತ್ರಿಯಾಗಿ ಈಶ್ವರಪ್ಪ ಅವ್ರಿಗೆ ಹೇಳೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ ಯಾವುದು? ಬಿಜೆಪಿ ಇಸ್ ನಾಟ್ ರೆಸ್ಪೆಕ್ಟಿಂಗ್ ನ್ಯಾಷನಲ್ ಫ್ಲಾಗ್. ಸಂಘ ಪರಿವಾರ್ ಇಸ್ ನಾಟ್ ರೆಸ್ಪೆಕ್ಟಿಂಗ್ ನ್ಯಾಷನಲ್ ಫ್ಲಾಗ್. ಇಸ್ ಅನ್ ಇನ್ಸಲ್ಟ್ ಟು ನ್ಯಾಷನಲ್ ಫ್ಲಾಗ್, ಇಸ್ ಅನ್ ಇನ್ಸಲ್ಟ್ ಟು ಕಾನ್ಸ್ಟಿಟ್ಯೂಷನ್. ಈಗ ನಾವು ತೀರ್ಮಾನ ಮಾಡಿದೀವಿ, ಅಹೋರಾತ್ರಿ ಧರಣ ಮಾಡ್ತೇವೆ, ಹಗಲು ರಾತ್ರಿ ಧರಣ ಮಾಡ್ತೇವೆ. ಇದರ ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗೋಕೆ ನಾವು ತೀರ್ಮಾನ ಮಾಡಿದ್ದೀವಿ. ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಾವು ಹಗಲು ರಾತ್ರಿ ಧರಣ ಮಾಡ್ತೇವೆ. ನಾವು ಅವ್ರೇನ್ ತೀರ್ಮಾನ ಮಾಡ್ತಾರೆ ಅನ್ನೋದಲ್ಲ, ಯಾಕಂತಂದ್ರೆ ನಮಗೆ ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರಧ್ವಜಕ್ಕೆ, ನಮ್ಮ ಹೆಮ್ಮೆಯ ಸಂಕೇತವಾದಂಥ ರಾಷ್ಟ್ರಧ್ವಜಕ್ಕೆ, ಸಾರ್ವಭೌಮ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಸಂಕೇತವಾದಂಥ ರಾಷ್ಟ್ರಧ್ವಜಕ್ಕೆ ಅಗೌರವ ಮಾಡಿದ್ದಾರೆ. ಅದರಿಂದ ಅವರು ಅಧಿಕಾರದಲ್ಲಿ ಉಳಿಬಾರ್ದು, ಅನರ್ಹರಾಗಿದ್ದಾರೆ. ಅದಕ್ಕೆ ಧರಣ ಹಗಲು ರಾತ್ರಿ ಧರಣ ಮಾಡ್ತಾರೆ.